ನಮಸ್ತೆ ಬಿ ಗಣಪತಿ ಸ್ವಾಗತ ನಾವು ಕೆಲವು ಕಂತುಗಳಲ್ಲಿ ಹಣ ಗಳಿಸುವುದು ಹೇಗೆ ಗಳಿಸಿದ ಹಣವನ್ನು ಉಳಿಸಿಕೊಳ್ಳುವುದು ಹೇಗೆ ವರ್ತಮಾನದಲ್ಲಿ ಆದಾಯವನ್ನು ಗಳಿಸ್ತಾ ಗಳಿಸ್ತಾ ನಾವು ಎಲ್ಲೋ ಒಂದು ಕಡೆ ಖರ್ಚನ್ನು ವಿಪರೀತವಾಗಿ ಮಾಡಿದಾಗ ಆಗುವ ಅನಾಹುತ ಏನು ಮತ್ತು ಹಣ ಅನ್ನೋದು ಬದುಕಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಇನ್ಸ್ಪೈರ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರೂ ಆದಂಥ ಶರಣ್ ಸಿ ಪಾಟೀಲ್ ಅವರು ತನ್ನ ಬದುಕಿನ ತನ್ನ ಬದುಕನ್ನೇ ಒಂದು ಪ್ರಯೋಗ ಶಾಲೆಯಾಗಿ ಒಡ್ಡಿ ಒಂದು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಇವತ್ತು ಮಾರ್ಗದರ್ಶನ ಮಾಡಿದ್ದಷ್ಟೇ ಅಲ್ಲ ಸಾಲವಿಲ್ಲದೆ ಮನೆಯನ್ನು ವಾಹನವನ್ನು ಶಿಕ್ಷಣವನ್ನು ಭವಿಷ್ಯವನ್ನು ವರ್ತಮಾನವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮ್ಯಾಜಿಕ್ ರೀತಿಯ ಒಂದು ಆರ್ಥಿಕ ಸಲಹೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಮೂರು ಕಂತುಗಳಲ್ಲಿ ಅವರ ಬದುಕಿನ ಅನುಭವದ ಜೊತೆ ಜೊತೆಗೇನೆ ಅವರು ಈ ಹದಿನಾಲ್ಕು ವರ್ಷಗಳಲ್ಲಿ ಏನನ್ನು ಸಾಧಿಸಿದರು ಏನನ್ನ ಸಮಾಜಕ್ಕೆ ಮತ್ತು ಸಾಮಾಜಿಕರಿಗೆ ಒಂದು ಬದುಕಿನ ಆತ್ಮವಿಶ್ವಾಸವನ್ನು ಹೇಗೆ ಮತ್ತು ಪುನರ್ಸೃಷ್ಟಿ ಮಾಡಿದರು ಅನ್ನುವಂಥ ಒಂದು ಕಥನವನ್ನು ಕೇಳ್ತಾ ಬಂದಿದ್ದೀರಿ ಇದು ನಾಲ್ಕನೇ ಕಂತು ಇಲ್ಲಿ ಬಹಳ ಮುಖ್ಯವಾದಂಥ ಪ್ರಾಕ್ಟಿಕಲ್ ಆದಂಥ ಒಂದು ಮಾತುಕತೆಗಳಿಗೆ ನಾವು ನಾಂದಿ ಇದ್ದೇವೆ ಆರ್ಥಿಕ ಪ್ರಜ್ಞೆ ಅಂದರೆ ಏನು ಆರ್ಥಿಕ ಅರಿವು ಅಂದರೆ ಏನು ಆರ್ಥಿಕ ಸಾಕ್ಷರತೆ ಅಂದರೆ ಏನು ಫೈನಾನ್ಷಿಯಲ್ ಲಿಟ್ರಸಿ ಭಾರತದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದೆ ಅದು ಅದರ ಬಗ್ಗೆ ನಾವು ಪ್ರಜ್ಞೆ ಮೂಡಿಸಿಕೊಳ್ಳುವುದಕ್ಕೆ ಯಾವ್ಯಾವ ರೀತಿಯ ಮಾರ್ಗಗಳನ್ನು ನಾವು ಅನುಸರಿಸಬೇಕು ಆಮೇಲೆ ಹಣ ಮಾಡುವುದು ಅನ್ನುವುದು ಇವತ್ತಿನ ವರ್ತಮಾನದಲ್ಲಿ ಕೇವಲ ನಾವು ರಾಜಕೀಯ ವ್ಯಕ್ತಿಗಳು ಅಥವಾ ಇನ್ನೊಬ್ಬರೋ ಮತ್ತೊಬ್ಬರೋ ಅವರ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಹಣ ಅನ್ನುವುದೇ ಒಂದು ಅತಿ ಆಸೆ ಆಸೆ ವ್ಯಾಮೋಹ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಪ್ರಚಲಿತದಲ್ಲಿದೆ ಆದರೆ ಹಣದ ಬಗ್ಗೆ ಒಂದು ಪ್ರೀತಿ ಗೌರವ ಕಾಳಜಿ ವಹಿಸಿದಾಗ ಬದುಕು ಏನಾಗುತ್ತೆ ಆಮೇಲೆ ಈ ಆರ್ಥಿಕ ಅರಿವು ಆರ್ಥಿಕ ಪ್ರಜ್ಞೆ ಆರ್ಥಿಕ ಸಾಕ್ಷರತೆ ಪೂರ್ವಕಾಲದಿಂದಲೂ ನಮ್ಮಲ್ಲಿ ಎಲ್ಲಿಂದ ಬರ್ತಾ ಇತ್ತು ಅದು ಕುಟುಂಬದಿಂದ ಬರ್ತಾ ಇತ್ತು ಹಿರಿಯರಿಂದ ಬರ್ತಾ ಇತ್ತು ಸಂಸ್ಕಾರದಿಂದ ಬರ್ತಾಯಿತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಡಕೆಯನ್ನು ಕೊಡ್ತಾ ಇದ್ದರು ಅದರಲ್ಲೂ ಕ ನಮಗೆ ಕೊಟ್ಟಂಥ ಒಂದು ಪಾವಲಿಯನ್ನು ಆಣೆಯನ್ನು ರೂಪಾಯಿಯನ್ನು ಅದರಲ್ಲಿ ಹಾಕ್ತಾ ಇದ್ದೆವು ಅದನ್ನು ಯಾವತ್ತೋ ಒಂದಿನ ಒಡೆದು ಅದನ್ನು ಸಂಭ್ರಮಿಸ್ತಾ ಇದ್ದೆವು ಅಂದರೆ ಈ ರೀತಿಯ ಒಂದು ಪ್ರಜ್ಞೆ ಇವತ್ತು ಸಮಾಜದಲ್ಲಿ ಹೇಗೆ ಕಡಿಮೆ ಆಗಿದೆ ಮತ್ತು ಈ ರೀತಿಯ ಪ್ರಜ್ಞೆ ಶೂನ್ಯಾವಸ್ಥೆಗೆ ಬಂದಾಗ ಆಗುವ ದುಷ್ಪರಿಣಿಮ ದುಷ್ಪರಿಣಾಮ ಏನು ಬದುಕು ಯಾವ ರೀತಿ ದುರಂತಕ್ಕೀಡಾಗತ್ತೆ ಅನ್ನೋದನ್ನು ಇವತ್ತು ನಮ್ಮ ಶರಣ್ ಸಿ ಪಾಟೀಲ್ ಅವರು ಅನುಭವದ ಮೂಲಕ ಸಾಕ್ಷ್ಯಗಳ ಮೂಲಕ ಸಮಾಜದ ಇವತ್ತಿನ ವರ್ತಮಾನದ ಬದುಕಿನ ಮೂಲಕ ನಮ್ಮ ಯಂಗ್ ಜನರೇಷನ್ನನ್ನು ಇಟ್ಟುಕೊಂಡು ಮಾತಾಡಿದ್ದಾರೆ ಬನ್ನಿ ಕೇಳೋಣ ಪಾಟೀಲ್ ರೀ ನಮಸ್ತೆ ನಮಸ್ತೆ ಕಳೆದ ಮೂರು ವಿಡಿಯೋಗಳನ್ನು ನಾವೇನು ಮಾಡಿದ್ದೇವೆ ಪ್ರಾಯಶಃ ನಾನು ಅದರಲ್ಲಿ ಇನ್ಸ್ಪೈರ್ ಇಂಡಿಯಾ ಮತ್ತು ಅದನ್ನು ಅದರ ಬೆಳವಣಿಗೆ ಮತ್ತು ನಿಮ್ಮ ಜೀವನದ ಏಳು ಬೀಳುಗಳು ಅದನ್ನೆಲ್ಲ ಮೀರಿ ನೀವು ಬೆಳೆಯುವುದರ ಜೊತೆ ಜೊತೆಗೇ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಒಂದು ಆರ್ಥಿಕವಾದಂಥ ಒಂದು ಶಿಸ್ತನ್ನು ತರುವುದು ಹೇಗೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಾವೊಂದು ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಜನರಿಗೆ ಕೊಟ್ಟಿದ್ದೇವೆ ನಾವು ಇವತ್ತಿನಿಂದ ಬಹುಶಃ ಈ ವಿಡಿಯೋದಿಂದ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ನೀವು ಹಿಂದೆ ಮಾತಾಡುವಾಗ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಭಾಳ ಮೂಲಭೂತವಾಗಿ ಎತ್ತಿದಿರಿ ಒಂದು ನಮ್ಮಲ್ಲಿ ಆರ್ಥಿಕವಾದಂಥ ಒಂದು ನೆಲೆ ಅಥವಾ ಪ್ರಜ್ಞೆ ಅಂತ ಬಂದಾಗ ನಮ್ಮಲ್ಲಿ ಅರಿವು ಕಡಿಮೆ ಅದರ ಸಾಕ್ಷರತೆಯೂ ಕಡಿಮೆ ಅಂತ ಲಿಟ್ರಸಿ ಫಿನಾನ್ಷಿಯಲ್ ಲಿಟ್ರಸಿ ಕೂಡ ಭಾರತದಲ್ಲಿ ಮೂರು ಪರ್ಸೆಂಟ್ ಇದೆ ಅನ್ನುವ ರೀತಿಯಲ್ಲಿ ಹೇಳಿದ್ರಿ ನಾವು ಎಲ್ಲೊಂದು ಕಡೆ ದಕ್ಷಿಣ ಆಫ್ರಿಕಾದ ಆ ಇದರ ಲೆವೆಲಲ್ಲಿ ನಾವು ಇದ್ದೇವೆ ಮುಂದುವರಿದ ಮುಂದುವರಿಯುತ್ತಿರುವ ಬಲಾಢ್ಯ ಅಂದರೆ ಇವತ್ತು ಇಡೀ ವಿಶ್ವದಲ್ಲೇ ಇವತ್ತಿನ ಸಂದರ್ಭದಲ್ಲಿ ಎಟ್ ಪ್ರೆಸೆಂಟಲ್ಲಿ ಆರ್ಥಿಕವಾದಂಥ ಸ್ಟೆಬಿಲಿಟಿಯನ್ನು ಸುಸ್ಥಿರತೆಯನ್ನು ಹೊಂದಿದ್ದಿದ್ರೆ ಅದು ಭಾರತ ಅನ್ನೋದು ನಮ್ಮದಲ್ಲ ಹೊರಗಡೆಯವರ ಅಂಬೋಡ ಆ ಹೊತ್ತಿನಲ್ಲಿ ದೇಶ ಈ ರೀತಿಯ ಒಂದು ಸುಭದ್ರವಾದಂಥ ಆರ್ಥಿಕ ಸ್ಥಿತಿಯನ್ನು ಹೊಂತದಂತಾದರೆ ದೇಶವಾಸಿಗಳು ಯಾಕೆ ಬಡವರಾಗಿರಬೇಕು ಅವರು ಆ ಸ್ಥಿತಿಗೆ ಬಂದಾಗ ಮಾತ್ರ ಬಹುಶಃ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಕಾಣುತ್ತೆ ವ್ಯಕ್ತಿಗತವಾಗಲಿಕ್ಕೆ ಸಾಧ್ಯ ಹಾಗಾಗಿ ನಾವೇನು ಮಾಡೋಣ ಅಂದರೆ ಇವತ್ತು ಈ ಆರ್ಥಿಕವಾದ ಅರಿವು ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಆಮೇಲೆ ಆರ್ಥಿಕತೆಯ ಆ ಸಾಕ್ಷರತೆಯ ಬಗ್ಗೆ ನಾವು ಮಾತಾಡುವ ಅಂತ ಅನಿಸ್ತದೆ ಹೇಳಿ ಸರ್ ಸೇ ಮೊಟ್ಟ ಮೊದಲನೇದಾಗಿ ಆರ್ಥಿಕ ಅರಿವು ಅಂತ ಏನು ನೀವು ಹೇಳ್ತಾ ಇದೀವಿ ಇದನ್ನು ನಾವು ಸಾಮಾನ್ಯ ಭಾಷೆನಲ್ಲಿ ಒಂದು ರೊಕ್ಕದ ಬಗ್ಗೆ ನಾಲೆಜ್ ಇರಬಹುದು ಬಗ್ಗೆ ನಾಲೆಜ್ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಬಟ್ ಈ ನಾಲೆಜ್ ಅಂದರೆ ಏನು ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ ಒಂದು ಎಕ್ಸಾಂಪಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ರಾಷ್ಟ್ರ ಅಥವಾ ಒಂದು ಸಮಾಜ ಅಥವಾ ಒಂದು ಕುಟುಂಬ ಅಂತ ತೊಗೊಂಡಾಗಲೂ ಆರ್ಥಿಕ ಬಗ್ಗೆ ಅರಿವೆ ಇದ್ದಾಗ ಅಥವಾ ಅದೊಂದು ನಾಲೆಜ್ ಇದ್ದಾಗ ಅಥವಾ ಒಂದು ಸಾಕ್ಷರತೆ ಇದ್ದಾಗ ಅದು ಎಲ್ಲ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇಂಪ್ಯಾಕ್ಟ್ಗಳು ಇರುತ್ತೆ ಒಂದು ಹಿಸ್ಟ್ರಿನ ತೆಗೆದು ನೋಡಿದಾಗ ನಮ್ಮ ಭಾರತ ದೇಶದ ಒಂದು ನೂರಾರು ಏನೋ ವರ್ಷಗಳ ಮುಂಚೆ ಅಥವಾ ಇನ್ನೂರು ಮುನ್ನೂರು ವರ್ಷಗಳ ಮುಂಚೆ ನಮ್ಮ ದೇಶದ ವರ್ಲ್ಡ್ ಜಿ ಡಿ ಪಿಗೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇತ್ತು ವರ್ಲ್ಡ್ ಜಿ ಡಿ ಪಿಗೆ ನಾನು ಹೇಳ್ತಾ ಇರೋದು ಅಷ್ಟು ಬಲಢ್ಯಾಗಿರುವಂಥ ರಾಷ್ಟ್ರ ಬ್ರಿಟಿಷರು ಬಂದಾದ ಮೇಲೆ ಅದು ಯಾವ ಮಟ್ಟಿಗೆ ಬಂತು ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಲೆಸ್ ದೆನ್ ಒನ್ ಪರ್ಸೆಂಟಿಗೆ ಬಂತು ಅಂದರೆ ಬಡ ರಾಷ್ಟ್ರ ಆಯಿತು ಇದು ಒಂದು ಭಾರತಕ್ಕೆ ಸಂಬಂಧಪಟ್ಟದ್ದು ಹಾಗೆಯೇ ಪ್ರಪಂಚದಲ್ಲಿ ಎರಡು ಮೂರು ದೇಶಗಳನ್ನ ನಾನು ಒಂದು 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 ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದರೆ ಒಂದೇ ಸಮಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಅರ್ಜೆಂಟೈನಾ ಈ ಎರಡು ರಾಷ್ಟ್ರಗಳು ಒಟ್ಟಿಗೆ ರಿಫಾರ್ಮ್ಸ್ನ ಸ್ಟಾರ್ಟ್ ಮಾಡಿದರು ಆದರೆ ಇವತ್ತು ಆಸ್ಟ್ರೇಲಿಯಾ ಮುಟ್ಟಿರುವಂಥ ಒಂದು ಆರ್ಥಿಕ ಸ್ಥಿತಿ ಅರ್ಜೆಂಟೈನಾ ಹೋಗಿರುವಂಥ ಸ್ಥಿತಿ ನೋಡಿದಾಗ ಇದರಲ್ಲಿ ಅರ್ಥ ಆಗೋದೇನೆಂದರೆ ಬರೀ ದೇಶ ಮಾತ್ರ ಬೆಳೆದ್ರು ಅಲ್ಲಿ ಜನಗಳ ಬೆಳವಣಿಗೆ ಆಗದೆ ಇದ್ರೆ ಒಂದು ಅರ್ಜೆಂಟೈನ್ ಆಗುವಂಥ ಚಾನ್ಸಸ್ ಇದೆ ದೇಶದ ಜೊತೆ ಜನನೂ ಬೆಳೀತಾ ಹೋದರೆ ಅದು ಆಸ್ಟ್ರೇಲಿಯಾ ಎಕ್ಸಾಂಪಲು ಆಗುವಂಥದ್ದು ಸಾಧ್ಯತೆ ಇದೆ ಸೊ ಹಾಗೇನೆ ಇದು ನಮ್ಮ ಒಂದು ಆರ್ಥಿಕ ಅರಿವು ಅನ್ನೋದು ಎಲ್ಲಿಂದ ಬರಬೇಕು ಅಥವಾ ಅಂದರೆ ಇದು ನಮ್ಮ ನಮ್ಮ ಚೈಲ್ಡ್ಹುಡ್ ಅಂತ ನಾವು ಕರಿತೀವಿ ಅಂದರೆ ಒಬ್ಬ ಮಗು ಹುಟ್ಟಿದಾಗ್ಲಿಂತಲೂ ನಮ್ಮ ಕುಟುಂಬಗಳಲ್ಲಿ ನಾವು ಹಣದ ಬಗ್ಗೆ ಯಾವಾಗ ಮಾತಾಡೋಕೆ ಶುರು ಮಾಡ್ತೀವಿ ಅಂದರೆ ಒಬ್ಬ ಒಂದು ಮಗು ಹುಟ್ಟಿ ಬೆಳೆದು ಶಿಕ್ಷಣ ಪಡೋದು ಹೈಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಡಿಗ್ರಿ ಮುಗಿದು ಕೆಲಸ ಸಿಕ್ಕ ಆದಮೇಲೆ ಹಣದ ಬಗ್ಗೆ ಮಾತಾಡುವಂಥ ಒಂದು ನಾವು ಒಂದು ಅವಕಾಶ ಕೊಡ್ತಾ ಇದೀವಿ ಐ ತಿಂಕ್ ಇಲ್ಲೇ ಆಗ್ತಾ ಇರುವಂಥ ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳ್ಕೊತಾ ಇದ್ದೀನಿ ಯಾಕಂತಂದ್ರೆ ಅಷ್ಟೊಟ್ಟಿಗೆ ಆ ಮಗುನಲ್ಲಿ ಆಗುವಂಥ ಒಂದು ಹಣದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಬಹಳಷ್ಟು ಹೆಮ್ಮರವಾಗಿ ಸೇರ್ಕೊಂಡ್ಬಿಟ್ಟಿರುತ್ತೆ ಆಲ್ರೆಡಿ ಇದಕ್ಕೆ ನಾವು ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಅಂತ ಕರಿತೀವಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮೈಂಡಲ್ಲಿ ಏನೇನು ವಿಷಯಗಳು ಸೇರ್ಕೊಂಡಿದೆ ಅದು ದೊಡ್ಡದಾಗಿ ಹೆಮ್ಮರವಾಗಿ ಆಚೆ ಕಾಣಿಸೋಕ್ಕೆ ಶುರು ಆಗುತ್ತೆ ಅದೇ ಒಂದು ರೀತಿಯ ಸಂಸ್ಕಾರದ ರೀತಿಯಲ್ಲಿ ಬೆಳೆದಿರ್ತದೆ ಬೆಳೆದಿರುತ್ತೆ ಇದು ಯಾವ್ಯಾವ ರೀತಿಯಿಂದ ಅಂದರೆ ನೋಡೋದರಿಂದ ಬಂದಿರ್ಬೋದು ಕೇಳೋದರಿಂದ ಬಂದಿರ್ಬೋದು ಅಥವಾ ಕೆಲವೊಂದು ಘಟನೆಗಳಿಂದ ಅವರಲ್ಲಿ ಆ ಬ್ಲೂ ಪ್ರಿಂಟ್ ಸೇರಿಕೊಂಡಿರುತ್ತೆ ಸೊ ಹಾಗಾಗಿ ಆರ್ಥಿಕ ಅರಿವು ಅನ್ನೋದು ಒಂದು ಮೈಂಡ್ಸೆಟ್ ಅದು ಹೌದು ಸೊ ಆ ಒಂದು ಮೈಂಡ್ಸೆಟ್ನ ನಾವು ಬದಲಾವಣೆ ಮಾಡಬೇಕಂದ್ರೆ ನಮ್ಮ ಚಿಕ್ಕ ವಯಸ್ಸಿಂದನೇ ಹಣದ ಬಗ್ಗೆ ಒಂದು ಕರೆಕ್ಟ್ ಆಗಿರುವಂಥ ಒಂದು ನಾಲೆಜ್ ಇನ್ಫಾರ್ಮೇಷನ್ ಕೊಡೋ ಜವಾಬ್ದಾರಿ ಇದೆ ಆದರೆ ಎಲ್ಲಿಂದ ಸಿಗುತ್ತೆ ಅಂತ ನೋಡಿದಾಗ ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಅರಿವಿಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಅದರ ಬಗ್ಗೆ ಅರಿವಿಲ್ಲ ಹಾಗಾದರೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಒಂದು ಸಮಾಜದಲ್ಲಿ ಈ ಆರ್ಥಿಕ ಬಗ್ಗೆ ಇರುವಂಥ ಒಂದು ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಒಂದು ಸಾಕ್ಷರತೆ ನಮಗೆ ಸಿಗದೆ ಇರೋದೇ ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ನಮ್ಮಲ್ಲಿ ಪಠ್ಯಪುಸ್ತಕದಲ್ಲೂ ಇಲ್ವಲ್ಲ ಅದು ಖಂಡಿತ ಖಂಡಿತ ಈಗ ನಮಗೆ ಅರಿವು ಬರಬೇಕಾದದ್ದು ಎರಡು ಮೂರು ವಿ ದಾರಿಗಳಿದೆ ಒಂದು ನಮ್ಮ ಹುಟ್ಟಿದ ಪರಿಸರ ಒಂದು ನಮ್ಮ ಹೆತ್ತವರು ಅಥವಾ ಹಿರಿಯರು ಇಲ್ಲವೇ ಸಮಾಜ ಅದರ ಆಚೆ ಅಥವಾ ಇದು ಯಾವುದೂ ಸಿಗದೆ ಇದ್ರೆ ನಮಗೆ ಸರಿಯಾದ ಶಿಕ್ಷಣದಲ್ಲಿ ಸಿಗಬೇಕು ಇಲ್ಲಿ ಎಲ್ಲಿಯೂ ಕೂಡ ನಾನು ಗಮನಿಸ್ದಾಗೆ ಯಾಕೆಂದರೆ ನಮಗೆ ಆರ್ಥಿಕತೆಯ ಸಾಕ್ಷರತೆ ನಮಗೂ ಮೂರು ಪರ್ಸೆಂಟ್ಗಿಂತ ಕಡಿಮೆನೇ ಇರೋದು ನಮ್ಮ ಈ ವಯಸ್ಸಲ್ಲೂ ನಮಗೆ ಅದರ ಅರಿವು ಮತ್ತು ಪ್ರಜ್ಞೆ ಅದರ ಸಾಕ್ಷರತೆ ನನ್ನ ಮಟ್ಟಿಗೇ ಬಹಳ ಲೋ ಲೆವೆಲಲ್ಲಿದ್ದೇವೆ ನಾವು ಅಂತ ಆದರೆ ಈಗ ಇದಕ್ಕೆ ಏನು ಕಾರಣ ನಾವು ಬೆಳೆದು ಬಂದ ಪರಿಸರ ಸಂಸ್ಕಾರ ಶಿಕ್ಷಣ ಇದು ಕಾರಣ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಹಾಗಾದರೆ ಈಗ ಹೇಳ್ತಾ ಇರೋದೇನು ನಾವು ಕೇವಲ ಸಂಸ್ಕಾರ ಅಂದರೆ ನಮ್ಮ ದೇಶ ನಮ್ಮ ಕಾವ್ಯ ನಮ್ಮ ಪ್ರಜ್ಞೆ ನಮ್ಮ ಸಂಸ್ಕಾರ ಇದಷ್ಟೇ ಅಲ್ಲ ಆರ್ಥಿಕವಾದಂಥ ಒಂದು ಪ್ರಜ್ಞೆ ಮತ್ತು ಅರಿವು ಕೂಡ ಸಂಸ್ಕಾರದ ರೀತಿಯಲ್ಲಿ ಬೆಳೆಯಬೇಕು ಅಂತ ಹೇಳ್ತೀರಿ ಖಂಡಿತವಾಗಲೂ ಅದು ಸ್ವಲ್ಪ ವಿವರಿಸಿ ಅದನ್ನಂದರೆ ನಾನು ಹೇಳೋದು ಇವತ್ತಿನ ಕುಟುಂಬದಲ್ಲಿ ಅದು ತುಂಬ ತುಂಬ ಲೋ ಲೆವೆಲಲ್ಲಿರೋದ್ರಿಂದ ಶೂನ್ಯದ ಪರಿಸ್ಥಿತಿಯಲ್ಲಿದೆ ನನ್ನ ತಿಳಿದಾಗೆ ನಾವು ಮಕ್ಕಳಿಗೆ ಬೇರೆ ಎಲ್ಲ ಹೇಳ್ತೇವೆ ಆದರೆ ನೀವು ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಹೇಗೆ ಉಳಿಸಬೇಕು ಮತ್ತು ಹೇಗೆ ಗೌರವಿಸಬೇಕು ಇದ್ರ ಬಗ್ಗೆ ಯಾವ ಮಕ್ಕಳಿಗೂ ಎಲ್ಲಿಯೂ ಹೇಳಿದ್ದನ್ನು ನಾನು ಕೇಳಲಿಲ್ಲ ಕೆಲವು ಕುಟುಂಬಗಳಿರ್ಬೋದು ಅದಕ್ಕೆ ನಾವು ಕಂಜೂಷಿ ಅಂತ ಕರಿತೇವೆ ಕೊನೆಗೆ ಸಮಾಜದಲ್ಲಿ ಸೊ ಈ ಥರದ ಹಿನ್ನೆಲೆಯಲ್ಲಿ ಸ್ವಲ್ಪ ವಿವರಗಳನ್ನು ಕೊಡಿ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಏನೋ ದಿನನಿತ್ಯದ ಜೀವನದಲ್ಲೂ ಬಹಳಷ್ಟು ಈಗ ನೋಡಿ ನಾವು ಎಲ್ಲರೂ ಹಣ ಅಂತ ಬಂದರೆ ದಿನನಿತ್ಯ ನಾವು ಬೆಳಗ್ಗೆ ಎದ್ದಾಗ್ಲಿಂತ ರಾತ್ರಿ ಮಲಗುವವರೆಗೆ ನಮ್ಮ ಇಡೀ ಜೀವನ ಹಣದ ಸುತ್ತಮುತ್ತಲೇ ನಡೀತಾ ಇರತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ನನ್ನ ಹತ್ರ ಒಂದು ಚಿಕ್ಕ ಮೊಬೈಲ್ ಇರ್ಬೋದು ಅಥವಾ ಒಂದು ಬೈಕ್ ಇರ್ಬೋದು ಒಂದು ನಾನು ಹಾಕ್ಕೊಳ್ಳುವಂಥ ಬಟ್ಟೆ ಆಗಿರ್ಬೋದು ಇದು ಮೂಲ ನಮಗೆ ಸಿಕ್ಕಿರೋದು ಹಣದಿಂದನೇ ಹಣ ಇದ್ದಿರೋದ್ರಿಂದ ನಮ್ಗೆ ಸಿಗ್ತಾ ಇದೆ ಹಾಗಾದರೆ ಮೂಲ ಹಣ ಅನ್ನೋದು ಎಲ್ಲಿಂದ ಬಂತು ಯಾಕೆ ಬಂತು ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಹಣದ ಬಗ್ಗೆ ಇರುವಂಥ ತಪ್ಪು ನಂಬಿಕೆಗಳೇನೇನಿದೆ ಇದು ತಿಳಿದುಕೊಳ್ಳೋದು ಭಾಳ 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 ಇಂಪಾರ್ಟೆಂಟ್ ಇದೆ ನೀವು ಇದನ್ನು ಒಂದೊಂದಾಗಿ ವಿವರಿಸ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಈಗ ಭಾಳಷ್ಟು ಜನ ಹೇಳ್ತಾರೆ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಇದೊಂದು ಕಾಮನ್ ಆಗಿ ಹೇಳ್ತಾ ಇರ್ತಾರೆ ಅಲ್ವಾ ಹಣ ನಿಮಗೆ ಸಂತೋಷ ತಂದು ಕೊಡಲ್ಲ ಆಮೇಲೆ ಹಣದಿಂದಲೇ ಇವತ್ತು ಎಲ್ಲ ದುಃಖಗಳು ಆಗ್ತಾಯಿದೆ ಎಲ್ಲ ಹೊರಗಡೆ ಸಮಾಜದಲ್ಲಿ ಕೆಟ್ಟದಾಗ್ತಾ ಇದೆ ಅನ್ನೋದು ಒಂದು ನಂಬಿಕೆ ಆಗ್ತದೆ ಅಂದ್ರೆ ಏನು ಚಿಕ್ಕ ವಯಸ್ಸಿನಲ್ಲಿ ಒಂದು ಸೀಡ್ನ ಸೇರಿಸ್ತಾ ಇದ್ದೀರಾ ಹಣ ಅನ್ನೋದು ಒಂದು ದುಷ್ಕೃತ್ಯನ ಕ್ರಿಯೇಟ್ ಮಾಡುವಂಥದ್ದು ಒಂದು ಎನಿಮಿಟಿನ ಕ್ರಿಯೇಟ್ ಮಾಡುವಂಥದ್ದು ಅನ್ನೋದು ಒಂದು ತಪ್ಪು ನಂಬಿಕೆ ಆಗ್ತಾಯಿದ್ದೀವಿ ಸೊ ಏನಾಗುತ್ತೆ ಅದು ನಮ್ಮ ಒಂದು ಅದು ನಾವು ಆಡುಭಾಷೇಲಿ ಹೇಳಿದೀವೋ ಗಾದೆ ಮಾತಿಂದ ಹೇಳಿದೀವೋ ಗೊತ್ತಿಲ್ಲ ಆದರೆ ಅದು ಬೆಳೀತಾ ಇರುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಹಣ ಬಂದಾಗ ನಾನು ಅದನ್ನು ಕೆಟ್ಟದನ್ನೇ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಕೆಟ್ಟದನ್ನು ಮಾಡಬಾರ್ದು ಅಂದರೆ ನಾನು ಹಣ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಅಂದರೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗ್ತಾಯಿದೆ ನಮ್ಮ ಚೈಲ್ಡ್ಹುಡ್ ಚೈಲ್ಡ್ಹುಡಿಂದ ಬರ್ತಾರೋ ನಾನು ಭಾಳಷ್ಟು ಜನ ಹೇಳ್ತಾ ಇರ್ತೀನಿ ಏನಂತಂದರೆ ಇವಾಗ ನೋಡಿ ಹಣ ಹ್ಯಾಪಿನೆಸ್ನ ತಂದು ಕೊಡೋಲ್ಲ ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೀನಿ ಹಣ ಹ್ಯಾಪಿನೆಸ್ನ ತಂದು ಕೊಡುತ್ತೆ ಖುಷಿನ ತಂದು ಕೊಡುತ್ತೆ ಸಂತೋಷನ ತಂದು ಕೊಡುತ್ತೆ ಒಬ್ಬ ಮದುವಾಗಿರೋ ವ್ಯಕ್ತಿ ಅವನ ಹೆಂಡ್ತಿನ ತುಂಬ ಪ್ರೀತಿಸ್ತಾಬೇಕು ಅಂತ ಅವನು ಬರೀ ಬಾಯಲ್ಲಿ ಹೇಳ್ತಾ ಹೋಗೋದಕ್ಕಿಂತ ಅದೇ ಒಂದು ಹಣದಿಂದ ಅವಳನ್ನ ಚೆನ್ನಾಗಿ ನೋಡಿಕೊಂಡು ಒಂದು ಆ್ಯನಿವರ್ಸರಿಗೆ ಒಂದು ಒಳ್ಳೆ ಗಿಫ್ಟ್ನ ಕೊಡ್ತಾ ಅವಾಗ ಅವಾಗ ಫ್ಯಾಮಿಲಿಗೆ ಒಂದು ಒಳ್ಳೆ ವೆಕೇಶನ್ ಕರ್ಕೊಂಡು ಹೋದರೆ ಆ ಸಂಸಾರದಲ್ಲಿ ಅವ್ನಿಗೆ ಗೌರವ ಹೇಗಿರುತ್ತೆ ಹೌದು ಪ್ರೀತಿ ಹೇಗಿರುತ್ತೆ ಸೊ ಹಾಗಾಗಿ ಹಣ ಅನ್ನೋದು ಬರೀ ನಾವು ಅದನ್ನು ಅದನ್ನು ಹೀಯಾಳಿಸ್ಕೊಂಡು ಬಂದು ಅದನ್ನು ಒಂದು ಇನ್ಸಲ್ಟ್ ಮಾಡ್ತಾ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಅದನ್ನು ತಪ್ಪು ದಾರಿಯಲ್ಲಿ ತೊಗೊಂಡೋಗಿ ಇಲ್ಲಿವರೆಗೆ ಕರೆಕ್ಟ್ ಸೊ ಹಾಗಾಗಿ ಒಂದು ಮೊಟ್ಟ ಮೊದಲನೇದಾಗಿ ನಮ್ಮ ಮೈಂಡ್ಸೆಟ್ಟೆ ನಾನು ಏನು ಹೇಳ್ತಾ ಇದ್ದಿಲ್ಲ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತಾ ಇದ್ದೀನಿ ಅದನ್ನು ರೀ ಸ್ಟ್ರಕ್ಚರ್ ಮಾಡಬೇಕು ಅದನ್ನು ರೀಫ್ರೇಮ್ ಈಗ ನೋಡಿ ನಾವೊಂದು ಏನೋ ಮನೆ ಕಟ್ಸ್ಬೇಕಂತ ಇದ್ವಿ ಮನೆ ಕಟ್ಸ್ಬೇಕಾದ್ರೆ ನಾವು ಫಸ್ಟ್ ಮಾಡೋದೇನಪ್ಪ ಅಂದರೆ ಒಂದು ಆರ್ಕಿಟೆಕ್ಟ್ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಒಂದು ಥರ್ಟಿ ಫೋರ್ಟಿ ಸೈಟ್ ಇದೆಯೋ ಫೋರ್ಟಿ ಸಿಕ್ಸ್ಟಿ ಸೈಟ್ ಇದೆನೋ ಆ ಸೈಟ್ಗೆ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ ನನಗೊಂದು ಈ ಥರ ಮನೆ ಬೇಕು ಎರಡು ಬೆಡ್ರೂಮ್ ಬೇಕು ಮೂರು ಬೆಡ್ರೂಮ್ ಬೇಕು ಈ ಥರ ಒಂದು ಕಿಚನ್ ಇರು ಎಲ್ಲನೂ ನಾವು ಹೇಳಿದಾಗ ಅದಕ್ಕೆ ಒಬ್ಬ ಆರ್ಕಿಟೆಕ್ಟ್ ಏನು ಮಾಡ್ತಾನೆ ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ತಾ ಹೌದು ಆ ಬ್ಲೂ ಪ್ರಿಂಟಲ್ಲಿ ನಿಮ್ಗೆ ಏನೇನು ಬದಲಾವಣೆಗಳು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಆ ಬ್ಲೂ ಪ್ರಿಂಟಲ್ಲಿ ಬದಲಾವಣೆ ಮಾಡಿದ ಮೇಲೆ ನೀವು ವಾಪಸ್ ನೀವು ಮನೆ ಕಟ್ಸಾದ್ಮೇಲೆ ನೋಡಿ ಆ ಬ್ಲೂ ಪ್ರಿಂಟ್ ಪ್ರಕಾರ ಮನೆ ಆಗಿರೋ ಆಗಿರುತ್ತೆ ಅಲ್ವಾ ಹಾಗೆ ನಮ್ಮ ಮೈಂಡಲ್ಲಿ ಇವತ್ತು ನಮಗೆ ಅಂದ್ಕೊಂಡಿರೋ ಥರ ನಮ್ಮ ಜೀವನ ನಡೀತಾ ಇಲ್ಲ ಬರೀ ಸಾಲಗಳಾಗ್ತಾ ಇದೆ ನಾನು ಹೂಡಿಕೆ ಮಾಡಿದರೂ ಲಾಸ್ ಆಗ್ತಾ ಇದೆ ಬಿಸ್ನೆಸ್ ಮಾಡಿದರೂ ಲಾಸ್ ಆಗುತ್ತೆ ದುಡ್ಡು ತೊಗೊಂಡ್ರೆ ನಾನು ವಾಪಸ್ ದುಡ್ಡು ಕೊಡ್ತಾಯಿಲ್ಲ ಅಥವಾ ಯಾವುದಾದ್ರೂ ನಾನು ಮಾಡೋಕ್ಕೋದ್ರೆ ನನಗೆ ಯಾವಾಗಲೂ ಹಣದ ಸಮಸ್ಯೆ ಆಗುತ್ತೆ ಇವೆಲ್ಲ ರಿಸಲ್ಟ್ ಆದರೆ ಈ ರಿಸಲ್ಟ್ ಹಿಂದೆ ಬ್ಲೂ ಪ್ರಿಂಟ್ ಇದೆ ನನ್ನ ಮನೆ ಚೆನ್ನಾಗಿ ಬಂದಿಲ್ಲಪ್ಪ ನಾನು ಅನ್ಕೋ ಮನೆ ಬೆಡ್ರೂಮ್ ಚಿಕ್ಕದಾಗಿದೆ ಕಿಚನ್ ಹೆಂಗೆಂಗೋ ಆಗೋಗಿದೆ ಅಂತ ನಾವು ಎಲ್ಲ ಕಂಪ್ಲೇಂಟ್ ಮಾಡ್ತೀವಲ್ಲ ನಾವು ಆ್ಯಕ್ಚುಲಿ ಮೇಲೆ ಮೇಲಲ್ಲ ಆ ಬ್ಲೂ ಪ್ರಿಂಟ್ ಮೇಲೆ ಕಂಪ್ಲೇಂಟ್ ಮಾಡಬೇಕು ಹಾಗೆ ಇದು ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಬ್ಲೂ ಪ್ರಿಂಟ್ ರಾಂಗ್ ಆಗಿದೆ ಆ ಬ್ಲೂ ಪ್ರಿಂಟ್ನ ಸರಿ ಮಾಡಿಕೊಂಡ್ರೆ ನಮ್ಮ ಹೊರಗಡೆ ಇರೋ ಪ್ರಪಂಚ ನಮ್ಗೆ ಅದು ಆಟೋಮೆಟಿಕ್ ಚೇಂಜ್ ಆಗಕ್ಕೆ ಹೋಗ್ತಾ ಇದೆ ಇದು ಒಂದು ಸ್ವಲ್ಪ ಫಿಲಾಸಫಿಕಲ್ ಅನಿಸುತ್ತೆ ಬಟ್ ನಮ್ಮ ಜೀವನದಲ್ಲಿ ನೋಡಿ ನಮ್ಮ ಥಾಟ್ಸ್ ಏನಿದೆಯಲ್ಲ ಅದು ಭಾಳ ಭಾಳ ನಮ್ಮ ಈ ಒಂದು ಮನಿ ಇನ್ಫ್ಲೂಯೆನ್ಸ್ ಮೇಲೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಬಂದರೆ ಅದು ನಮ್ಮ ಫೀಲಿಂಗ್ಸ್ ಮತ್ತು ನಮ್ಮ ಆ್ಯಕ್ಷನಲ್ಲೂ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ರಿಸಲ್ಟ್ ಆಲ್ಸೋ ನೆಗೆಟಿವ್ ಬರುತ್ತೆ ಹಾಗೆ ಅದೇ ಒಂದು ಪಾಸಿಟಿವ್ ಥಾಟ್ಸಿಂದ ಈಗ ನೋಡಿ ಕೆಲವೊಬ್ರು ಬರೀ ಒಂದು ಬೆಂಗ್ಳೂರಿಗೆ ಬರಬೇಕಾದ್ರೆ ಬರೀ ಕೈಯಲ್ಲಿ ಬಂದಿದ್ದಾರೆ ಹೌದೌದು ಇವತ್ತು ಕೋಟ್ಯಾಧೀಶ್ವರಾಗಿದ್ದಾರೆ ಇವತ್ತು ಸಂಸ್ಥೆಗಳು ಮಾಡಿದ್ದಾರೆ ಸಾವಿರಾರು ಜನರಿಗೆ ಇವತ್ತು ಕೆಲಸನ ಕೊಟ್ಟಿದ್ದಾರೆ ಇವತ್ತು ಎಲ್ಲದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರ ದಂಪತಿಗಳು ನೋಡಿದಾಗ ಅವರ ಆರಂಭಿಕ ದಿನಗಳು ನೋಡಿದ್ದಕ್ಕು ಇವತ್ತು ನೋಡಿದಕ್ಕೂ ಇವತ್ತು ಎಂಥ ಒಂದು ದೊಡ್ಡ ಸಂಸ್ಥೆ ಇಡೀ ಇವತ್ತು ಪ್ರಪಂಚಕ್ಕೆ ಮಾದರಿಯಾಗಿರೋ ಸಂಸ್ಥೆ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ಇವತ್ತು ನಾವು ಅವರು ಎಲ್ಲ ಒಂದು ಭಾಷಣದಲ್ಲಿ ಹೇಳೋದೇನಂದರೆ ಹಣ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ ಯಾವತ್ತು ಅನ್ನ ನೀವು ಇದು ಅಂದರೆ ಇನ್ಸಲ್ಟ್ ಮಾಡಬೇಡಿ ಅದಕ್ಕೆ ಅದಕ್ಕೆ ಬಗ್ಗೆ ಕೆಟ್ಟದ ಬೈ ಆದರೆ ಒಂದು ಮಟ್ಟನ ದಾಟ್ ಆದಮೇಲೆ ಹಣದಕ್ಕಿಂತ ಇಂಪಾರ್ಟೆಂಟು ನೀವು ಮಾಡುವಂಥ ಕಾರ್ಯಗಳು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಒಂದು ಮೈಂಡ್ಸೆಟ್ನ ನಾವು ಚೇಂಜ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಿಗಿನಿಂಗಿಂದ ನಮ್ಮ ಮಕ್ಕಳಲ್ಲಿ ಇಂಪಾರ್ಟೆಂಟ್ಸನ್ನ ಕ್ರಿಯೇಟ್ ಮಾಡಬೇಕು ನೋಡಿ ನಮ್ಮ ಆ್ಯಕ್ಚುಲಿ ನಮ್ಮ ಹಳೆಯ ಪುರಾತನದಲ್ಲೂ ನೋಡಿದರೂ ನಾವು ಹಣನ ಲಕ್ಷ್ಮಿ ಅಂತ ಕರೆದಿದ್ದೀವಿ ಹೌದು ಪೂಜಾ ಮಾಡ್ತೀವಿ ಹಾಗೆಯೇ ಆ ಹಣದಿಂದ ಇವತ್ತು ನಮ್ಮ ದೇಶದಲ್ಲಿ ಸುತ್ತಮುತ್ತ ಕಾಣುವಂಥ ಇವತ್ತು ಮನ್ಯುಮೆಂಟ್ಸ್ ಅಂತ ಏನು ಹೇಳ್ತೀವಿ ಇವತ್ತು ದೊಡ್ಡ ದೊಡ್ಡ ಭವ್ಯವಾದಂಥ ಇವತ್ತು ಏನೇ ನಾವು ಡೆವಲಪ್ಮೆಂಟ್ಗಳು ನೋಡ್ತೀವಿ ಅದು ಹಣದಿಂದನೇ ಆಗಿರೋದು ಹೌದು ಸೊ ಹಾಗಾಗಿ ಈ ಒಂದು ಕ್ಲಾರಿಟಿನ ನಾವು ಮಕ್ಕಳಿಗೆ ಒಂದು ದೊಡ್ಡ ಮ್ಯಾಕ್ರೋ ಲೆವೆಲಿಂದ ಹಿಡಿದುಕೊಂಡು ಮೈಕ್ರೋ ಲೆವೆಲಲ್ಲಿ ಒಂದು ಬಜೆಟಿಂಗಿಂದ ಹಿಡ್ಕೊಂಡು ಫಾರ್ ಎಕ್ಸಾಂಪಲ್ ನೋಡಿ ಮನೆಯಲ್ಲಿ ಎಷ್ಟೊಂದು ವಸ್ತುಗಳು ನಾವು ಸುತ್ತಮುತ್ತ ನೋಡ್ತೀವಿ ಬೇಡದೇ ಇರೋದೇ ಜಾಸ್ತಿ ಇರುತ್ತೆ ಹೌದೌದು ಅಂದರೆ ಮಕ್ಕಳಾಗಿದ್ದಾಗ ನೆಸೆಸಿಟಿ ವಾಂಟ್ ಅಂದ್ರೇನು ಮತ್ತು ಡ್ರೀಮ್ಸ್ ಅಂದ್ರೇನು ಮತ್ತು ಅನ್ವಾಂಟೆಡ್ ಥಿಂಗ್ಸ್ಗಳು ಹೇಗೆ ಅಕ್ಯುಮುಲೇಷನ್ ಆಗುತ್ತೆ ಈ ಬೇಕು ಬೇಡಗಳ ಮಧ್ಯೆ ಒಂದು ಗೆರೆ ಎಸ್ ಅದನ್ನು ಎಳೆಯುವಂಥದ್ದು ತುಂಬ ಕೆಲಸ ನಾವು ಹಿರಿಯರಾದರು ನಾವು ಕಲ್ತ್ಕೋಬೇಕು ಫಸ್ಟ್ ಯಾಕಂದರೆ ನಾವು ಮಕ್ಕಳಲ್ಲಿ ಆ ಡಿಸಿಪ್ಲಿನ್ ತರಬೇಕಾದ್ರೆ ತಂದೆ ತಾಯಿಗಳು ನಮ್ಮಲ್ಲೇ ಆ ಡಿಸಿಪ್ಲಿನ್ ಇದ್ದಾಗ ಅದು ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಈಗ ನೋಡಿ ನಾನು ಭಾಳಷ್ಟರೇ ನಾನು ಅಲ್ಲಿ ಬರುವಂಥ ಒಂದು ವೆಲ್ ಚೆಕ್ ಬಂದಾಗ ಅವ್ರು ಹೇಳ್ತಾರೆ ಸರ್ ನಾನು ಅವ್ರ ಡೇ ಡೇಟಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ಏನಂತೇಳಿ ತುಂಬ ಚೆನ್ನಾಗಿದೆಯಲ್ಲ ಇಷ್ಟೊಂದು ಡಿಸಿಪ್ಲಿನ್ ಇಲ್ಲಿಂದ ಕಲ್ತ್ಕೊಂಡ್ರೆ ಅವ್ರು ಹೇಳುವಂಥ ಆನ್ಸರ್ ಏನು ಗೊತ್ತಾ ಇಲ್ಲ ಸರ್ ನಮ್ಮ ತಂದೆ ತುಂಬ ಡಿಸಿಪ್ಲಿನ್ ಆಗಿದ್ರು ಇಲ್ಲ ಸರ್ ನಮ್ಮ ತಾಯಿ ತುಂಬ ಡಿಸಿಪ್ಲಿನ್ ಆಗಿದ್ರು ಅಂದರೆ ಮಕ್ಕಳಿಗೆ ಹಣಕಾಸಿನ ಬಗ್ಗೆ ಒಂದು ಒಂದು ಏನಾದರೂ ಒಂದು ಮೈಂಡ್ಸೆಟ್ ಇದೆ ಒಂದು ಡಿಸಿಪ್ಲಿನ್ ಬಂದಿದೆ ಅಂದರೆ ಅದು ತಂದೆ ತಾಯಿಗಳನ್ನ ಬಂದಿರುತ್ತೆ ಡಿಸಿಪ್ಲಿನ್ ಇಲ್ಲದೆ ಇರೋದನ್ನು ಇನ್ಫ್ಲುಯೆನ್ಸ್ ಮೋಸ್ಟ್ಲಿ ಆಗಿರುತ್ತೆ ಹಾಗಾಗಿ ಒಟ್ಟಿನಲ್ಲಿ ಹೇಳೋದಾದರೆ ಹಣ ಅನ್ನೋದನ್ನು ನಾವು ಯಾವತ್ತೂ ರೆಸ್ಪೆಕ್ಟ್ಫುಲ್ಲಾಗಿ ಗೌರವಿತವಾಗಿ ಮತ್ತು ಅದು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕಂತಂದರೆ ಅದನ್ನು ತುಂಬ ಕಾಳಜಿ ವಹಿಸಿ ಅದನ್ನು ವಿನಿಯೋಗಿಸ್ಬೇಕು ಈಗ ಉದಾಹರಣೆಗೆ ನೀವು ಮಕ್ಕಳಲ್ಲಿ ಈ ಹಣದ ಬಗ್ಗೆ ಒಂದು ಅರಿವು ಗೌರವ ಮತ್ತು ಪ್ರೀತಿ ವ್ಯಾಮೋಹ ಬೇಡಬೇಕಾದರೆ ಅಂದರೆ ಹಣದ ಬಗ್ಗೆ ವ್ಯಾಮೋಹ ಇದ್ದ ತಕ್ಷಣ ಏನಕ್ಕೇನು ಹಣ ಮಾಡುವ ಆ ಒಂದು ದಾರಿ ಅಲ್ಲಿ ಪಕ್ಕದಲ್ಲಿ ಅದು ನಮ್ಮಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಅಥವಾ ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ನಾವು ಅದನ್ನು ಕಾಣ್ತೇವೆ ಅಂದರೆ ಒಂದು ಪ್ರಾಣಿಗೆ ಕೂಡ ಹಸಿವಾದಾಗ ಮಾತ್ರ ಅದು ಬೇಟೆಯಾಡ್ತದೆ ಹೌದು ಹೊಟ್ಟೆ ತುಂಬದಾಗ ಆ ಬೇಟೆಯಾಡುವ ಪ್ರಾಣಿಯನ್ನು ಕೂಡ ಅದು ಅಂದರೆ ನಾವು ನಮಗೆ ಬೇಕಾದಷ್ಟು ಹಣವನ್ನು ಆರ್ಥಿಕತೆಯನ್ನು ಭದ್ರತೆಯನ್ನು ನಾವು ಯೋಚನೆ ಮಾಡ್ತಾ ಇಲ್ಲ ನಮಗೇನು ಅದು ಎಷ್ಟು ಬಂದರೂ ಬೇಕು ಅಂತ ಆ ದಾಹ ಆದರೆ ನಾನು ಹೇಳೋದು ಮಕ್ಕಳಲ್ಲಿ ಈ ಆರ್ಥಿಕ ದಾಹ ಅಲ್ಲ ಆರ್ಥಿಕತೆಯ ಪ್ರೀತಿ ಹಣದ ಮೇಲಿನ ಗೌರವ ಇದನ್ನು ಮೂಡಿಸಬೇಕು ಅಂತಾದರೆ ನೀವು ಹಲವಾರು ಕಡೆ ಏನು ಸಾವಿರಾರು ಜನ ಲಕ್ಷಾಂತರ ಜನರಿಗೆ ನೀವು ಪಾಠ ಮಾಡ್ತೀರಿ ನೀವು ಕ್ಲಾಸ್ ಮಾಡ್ತೀರಿ ನಿಮ್ಮ ಸಂಸ್ಥೆಯಿಂದ ಇವತ್ತು ದಾರಿಯ ದೀಪವನ್ನು ತೋರಿಸ್ತಾ ಇದ್ದೀರಿ ಈಗಿನ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಆಧುನಿಕ ಜಗತ್ತಿನಲ್ಲಿ ಒಂದು ಹೆತ್ತವರು ಏನನ್ನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ಒಂದು ಬೇಸಿಕ್ಕಾಗಿ ನಾನು ಒಂದು ಮಾಡ್ತಾ ಇರುವಂಥ ಒಂದು ಎಕ್ಸಾಂಪಲ್ ನಾವು ಒಂದು ಒಂದು ಸಂಸ್ಥೆನಲ್ಲಿ ಮಕ್ಕಳಿಗಂತಲೇ ಕೆಲವೊಂದು ಆರ್ಥಿಕ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡುವಂಥದ್ದು ಮೊಟ್ಟೆ ಮೊದಲನೇದಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಕಥೆನ ಕೇಳಿದ್ವಿ ಏನಂತಂದರೆ ಆ ಕಥೆನಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತನ ಹತ್ರ ಒಂದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಸಿಗುತ್ತೆ ಅದು ದಿನಾಲು ಒಂದು ಚಿನ್ನದ ಮೊಟ್ಟೆ ಇದ್ದಾಗ ಅಂದರೆ ಮುಂಚೆ ಅವನು ಬಡತನದಲ್ಲಿರ್ತಾನೆ ಆ ಚಿನ್ನದ ಮೊಟ್ಟೆ ಕೋಳಿ ಇಡಿದ ತಕ್ಷಣ ಅವನು ಏನು ಮಾಡ್ತಾನೆ ಆ ಮೊಟ್ಟೆಗಳನ್ನ ಮಾರ್ಕೆಟಲ್ಲಿ ಹೋಗಿ ಮಾರ್ತಾನೆ ಅದರಿಂದ ದುಡ್ಡು ಬರುತ್ತೆ ಅದಾದಮೇಲೆ ಏನಾಗುತ್ತೆ ಅವನಿಗೆ ಒಂದೊಂದೇ ಅವನ ಜೀವನ ಶೈಲಿ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಒಳ್ಳೆ ಮನೆ ಮಾಡ್ಕೊತಾನೆ ಅದಕ್ಕೆ ಬೇಕಾಗಿರುವಂಥ ಇನ್ನೂ ಒಳ್ಳೆ ವ್ಯವಸ್ಥಿತವಾಗಿ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಂಥ ವ್ಯವಸ್ಥೆಗಳನ್ನೆಲ್ಲ ಹೋಗ್ತಾನೆ ಬೇಗ ಅವನು ನೋಡ್ತಾ ನೋಡ್ತಾ ಶ್ರೀಮಂತ ಆಗ್ತಾನೆ ಈ ಕತೆ ಕೇಳಿದ್ವಿ ಅದು ಆದಮೇಲೆ ನೆಕ್ಸ್ಟ್ ಆಗುತ್ತೆ ಅವನಿಗೆ ಅತಿ ಆಸೆ ದುರಾಸೆ ಸ್ಟಾರ್ಟ್ ಆಗುತ್ತೆ ಏನಂದರೆ ನಾನು ಈ ಥರ ಪ್ರತಿದಿನ ಒಂದೊಂದೇ ಮೊಟ್ಟೆಗಳ ನಾನು ಕೊಡ್ತಾ ಬಂದು ಅದನ್ನು ನಾನು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಮಾರ್ಕೊಂಡು ಅದರಿಂದ ಮಾಡ್ತಾ ಹೋದರೆ ನನಗೆ ಇದು ಒಂಥರ ಇದು ಅಷ್ಟೊಂದಿಲ್ಲ ಅದನ್ನು ಬೇಗ ಶ್ರೀಮಂತ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಒಂದಿನ ಏನು ಮಾಡ್ತಾನೆ ಆ ಕೋಳಿ ಮೊಟ್ಟೆನಲ್ಲಿ ಇನ್ನೂ ಭಾಳಷ್ಟು ಚಿನ್ನದ ಮೊಟ್ಟೆಗಳು ಇರ್ಬೋದು ಹೇಳ್ಬಿಟ್ಟು ಆ ಕೋಳಿ ನಾನು ಇದು ಹಳೆ ಕತೆ ಕೇಳಿದ್ದೆ ಓಪನ್ ಕೋಳಿನ ಕಟ್ ಮಾಡಿದಾಗ ಅವ್ನಿಗೇನೂ ಸಿಗೋಲ್ಲ ಅವಾಗ ಅವ್ನ ದುರಾಸೆನೆ ಅವನಿಗೆ ಅತಿ ಆಸೆ ಅವ್ನು ದುಃಖಕ್ಕೆ ಮೂಲ ಅಥವಾ ಇರೋದನ್ನೆಲ್ಲ ಕಳ್ಕೊಂಡು ಅಂತದ್ದು ಕತೆ ಕೇಳ್ತೀವಿ ಈ ಥರ ಕತೆಗಳಲ್ಲಿ ನನಗೆ ಒಂದು ಅರ್ಥ ಆಗಿದೆ ಏನಂತಂದರೆ ಇದು ಹಾ ಇದು ಇನ್ಕಂಪ್ಲೀಟ್ ಸ್ಟೋರಿ ಇದೆ ಆ್ಯಕ್ಚುಲಿ ಅಂದರೆ ಕರೆಕ್ಟಿದೆ ಒಂದು ಮೆಸೇಜ್ ಏನಿದೆ ಇದು ಮಾಡಿರೋದು ತಪ್ಪಿದೆ ಆದರೆ ಇವತ್ತು ಮಾಡರ್ನಲ್ಲಿ ನಾನು ಹೇಳೋದೇನಂದರೆ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಇವತ್ತು ನಮಗೆ ಸಿಗುತ್ತೆ ಅಲ್ಲ ಅನ್ನೋದಕ್ಕಿಂತ ಒಂದು ಕಥೆಯಾಗಿ ತೆಗೆದುಕೊಳ್ಳೋದಾದರೆ ಇವತ್ತು ಒಬ್ಬ ಹಣದ ಬಗ್ಗೆ ಒಂದು ಕರೆಕ್ಟಾಗಿ ನಾಲೆಜ್ ಇದ್ದರೆ ಆ ಇಡುವಂಥ ಮೊಟ್ಟೆನ ಅವನು ಮಾರ್ಕೆಟಲ್ಲಿ ಹೋಗಿ ಮಾರೋದಕ್ಕಿಂತ ಅದನ್ನು ಹಾಕೋಕ್ಕೆ ಬಿಡ್ತಾನು ಕರೆಕ್ಟ್ ಮೊಟ್ಟೆಯಿಂದ ಮರಿ ಆಗಕ್ಕೆ ಬಿಡ್ತಾನೆ ಸೊ ಚಿನ್ನದ ಮೊಟ್ಟೆಯಿಂದ ಮರಿ ಆಚೆ ಬಂದ್ರೆ ಅದು ಚಿನ್ನದ ಮೊಟ್ಟೆ ಇಡೋ ಕೋಳಿನೇ ಆಗುತ್ತೆ ಸೊ ನೋಡ್ತಾ ನೋಡ್ತಾ ಇದನ್ನೇ ಒಂದು ರಿಪಿಟೇಷನಲ್ಲಿ ಅಲ್ಲಿ ಒಂದು ಐದು ವರ್ಷ ಅವ್ನು ಮಾಡಿದ್ರೆ ಅವನು ಇಡೀ ಒಂದು ಏನೋ ಇದರಲ್ಲಿ ಒಂದು ಚಿನ್ನದ ಮೊಟ್ಟೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕರೀತು ಇದನ್ನೇ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಇದನ್ನ ಉಳಿಸಿ ಮತ್ತೆ ಬೆಳೆಸಿ ಅಂತ ಹೇಳ್ಕೊಡೋದು ಹಣದಿಂದ ಹಣವನ್ನ ಹಾಂ ಇದು ಬಿಗ್ನಿಂಗಲ್ಲಿ ನಾವು ಇನ್ ಇಮ್ಮಿಡಿಯೇಟ್ ಗ್ರಾಟಿಫಿಕೇಟ್ ಈಗೇನು ಮಕ್ಳು ಕೇಳಿದ ತಕ್ಷಣ ಈಗೆಲ್ಲ ಮೊದಲೇನಾಗ್ತಿತ್ತು ಮನೆಗಳಲ್ಲಿ ನಾಲ್ಕು ಐದು ಜನ ಮಕ್ಕಳು ಇರ್ತಾಯಿದ್ರು ತಂದೆ ತಾಯಿಗಳು ಬರುವ ಆದಾಯದಲ್ಲಿ ಅವರಿಗೆ ಒಂದು ಬಟ್ಟೆ ಕೊಡಿಸೋಕೆ ಕಷ್ಟಪಡುವಂಥದ್ದೀ ಇವತ್ತೇನಾಗಿದೆ ಇವತ್ತು ಅಂಥ ಒಂದು ಏನೋ ಫ್ಯಾಮಿಲಿ ಲೈಫಿಂದ ಇವತ್ತು ಎಲ್ರಿಗೂ ಒಂದು ಮಗು ಭಾಳ ಅಂದರೆ ಎರಡು ಮಕ್ಕಳು ಸೊ ಅವ್ರು ಕೇಳೋದಕ್ಕಿಂತ ಮುಂಚೆ ಕೊಡಿಸುವಂಥ ಮನೋಭಾವ ತಂದೆ ತಾಯಿಗಳಲ್ಲಿ ಇರದೆ ಅದು ಹಾಗಾಗಿ ಮಕ್ಕಳಿಗೇನು ಯಾವುದೇ ಒಂದು ಕೇಳಿದ ತಕ್ಷಣ ಅದು ಕೈಗೆ ಸಿಗಬೇಕು ಅನ್ನೋದು ಒಂದು ಮನೋಭಾವ ಬರ್ತಾ ಇದೆ ಅದನ್ನು ನಾವು ಇಮ್ಮಿಡಿಯೇಟ್ ಗ್ರಾಟಿಫಿಕೇಷನ್ನಾಗೆ ಆಗಿ ನಾವು ಕನ್ವರ್ಟ್ ಮಾಡಿ ಮಕ್ಕಳಿಗೆ ತಾಳ್ಮೆ ಅನ್ನೋದು ಹೋಗಿದೆ ಆಮೇಲೆ ಹೇಗಾದರೂ ಬಾಡಿ ನಾನು ಅದನ್ನು ಪಡೆದುಕೊಳ್ಬೇಕು ಅನ್ನೋದು ಬಂದಿದೆ ಸೊ ಅದನ್ನು ನಾವು ಯಾವ ರೀತಿ ಬದಲಾವಣೆ ಮಾಡಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ಒಂದು ಡಿಸಿಪ್ಲಿನ ಮನೆಯಿಂದಲೇ ತೋರಿಸುವಂಥದ್ದು ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ನಾವು ಮನೆಯಲ್ಲಿ ಎಲ್ಲರಿಗೂ ಒಂದು ಪಿಗ್ಗಿ ಬ್ಯಾಂಕ್ ಅಂತ ಕೊಡ್ತಾಯಿದ್ದೆ ಒಂದು ಒಂದು ಹಳೆ ಕಾಲದಲ್ಲಿ ಒಂದು ಮಡಿಕೆಯನ್ನು ಕೊಡ್ತಾ ಇದ್ದರು ದುಡ್ಡು ಹಾಕೋಕ್ಕೆ ಅಂತ ಅಲ್ವಾ ಇರೋ ದುಡ್ಡು ಮನೆಯಲ್ಲಿ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಾಗೋ ಅಥವಾ ಏನೋ ಬಂದ ತಂದೆ ಕೊಟ್ಟಾಗ ಅದನ್ನು ಉಳಿಸ ಮಕ್ಕಳಲ್ಲಿ ಮನೋಭಾವ ಏನು ಅನ್ನೋ ಭಾವ ಬರಬೇಕು ಆದ್ರೆ ಇವತ್ತಿನ ಬೇರೆ ಉಳಿಸಿದ್ರೆ ಸಾಕಾಗಲ್ಲ ಇವತ್ತು ನಿಮ್ಗೆ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಒಂದು ಹಣದುಬ್ಬರ ಅಂತ ಇದೆ ಅಂದ್ರೆ ನಿನ್ನೆ ಇರುವಂತ ನೂರು ರೂಪಾಯಿ ಇವತ್ತು ನೂರು ರೂಪಾಯಿ ಅಲ್ಲ ಅದು ತೊಂಬತ್ತು ರೂಪಾಯಿ ಇದೇ ತೊಂಬತ್ತು ರೂಪಾಯಿ ನೆಕ್ಸ್ಟ್ ವರ್ಷ ನೋಡಿದಾಗ ಅದು ರೂಪಾಯಿ ರೂಪಾಯಿರಲ್ಲ ಅದು ಕೆಳಗೆ ಹೋಗ್ತದೆ ಹಣದುಬ್ಬರದಿಂದ ಮ ಮೌಲ್ಯ ಕಡಿಮೆ ಆಗ್ತಾ ಇದೆ ನಾವು ಪರ್ಚೇಸ್ ಮಾಡುವಂಥ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ ಹಾಗಾದರೆ ಏನು ಉಳಿತಾಯ ಜೊತೆ ಅವ್ರನ್ನ ಹಣ ಬೆಳೆಸುವಂಥದ್ದು ಕಳಿಸ್ಕೊಡ್ಬೇಕು ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಎಕ್ಸಾಂಪಲ್ ಒಂದು ಪಿಗ್ಗಿ ಬ್ಯಾಂಕ್ ಬದಲಿ ಅಂದರೆ ಒಂದು ಹಣನ ಉಳು ಇದು ಮಾಡ್ಕೊಂಬಲಿ ಮೂರು ಕಟ್ಕೊಡ್ಬೇಕು ನಾವು ಹಾಗೆ ಒಂದನ್ನು ಉಳಿಸುವಂಥದ್ದು ಒಂದನ್ನು ಬೆಳೆಸುವಂಥದ್ದು ಇನ್ನೊಂದನ್ನು ಬೆಳೆಸಿ ಅವರಿಗೆ ಬೇಕಾಗಿರುವಷ್ಟು ಖರ್ಚುಗಳನ್ನ ಮಾಡಿ ಒಂದಿಷ್ಟು ದುಡ್ಡನ್ನ ಸಮಾಜಕ್ಕೆ ವಿನಿಯೋಗಿಸ್ಬೇಕು ಅಂದರೆ ಶೇರ್ ಮಾಡುವಂಥದ್ದು ಯಾಕಂದರೆ ನಾವು ಎಲ್ಲಿ ಹಣ ಅನ್ನೋದು ನೀವು ಹೇಳಿದ್ರಲ್ಲ ಇವತ್ತು ಹಣನ ಒಂದು ಲೆವೆಲ್ ಆದಮೇಲೆ ದಾಟ ಆದಮೇಲೆ ಇನ್ನೂ ಪಡ್ಕೋಬೇಕಂತ ಆಸೆ ಬರೆದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದ್ರ ಜೊತೆ ಜೊತೆ ಬೇರೆಯವ್ರ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದ್ದರೆ ಇವತ್ತು ನೀವತ್ತು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ನಿಮ್ಮಲ್ಲಿ ಒಳ್ಳೆತನ ಹಾಗೆ ಉಳಿಯುತ್ತೆ ಹಾಗಾಗಿ ಒಂದು ವಿದ್ಯೆ ಆಗಿರ್ಬೋದು ಒಂದು ಹಣ ಆಗಿರ್ಬೋದು ಅದು ನಿಮ್ಮ ಜೊತೆ ಸಮಾಜಕ್ಕೆ ಹೋದಾಗ ಅದು ವಾಪಸ್ ನಿಮಗೆ ಮತ್ತೆ ಮಲ್ಟಿಪ್ಲೈ ಆಗಿ ಬರುತ್ತೆ ಬರುತ್ತೆ ಹಾಗಾಗಿ ನನ್ನ ಒಂದು ಉದ್ದೇಶ ಅಂದರೆ ಮಕ್ಕಳಿಗೆ ಈ ಥರ ಒಂದು ಬೇಸಿಕ್ಕಾಗಿ ಈಗ ನಾವು ಖರ್ಚು ಮಾಡೋದು ಎಷ್ಟು ಅನ್ನೋದು ಒಂದು ಕ್ಲಾರಿಟಿ ಕೊಡ್ಬೇಕು ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ನೀವು ಆಚೆ ಹೋಗಿ ಇವತ್ತು ನಾವು ವಾಸ ಮಾಡ್ತಾ ಇರುವಂಥ ನಗರಗಳು ಬೆಳೀತಾ ಇರುವಂಥ ರೀತಿ ನೋಡ್ತಾ ಹೋದರೆ ಇಡೀ ನಮ್ಮ ಸಮಾಜ ನಮಗೆ ಒಬ್ಬ ಖರ್ಚುಗಾರರಾಗಿ ಹೇಗೆ ಬೆಳಿಬೇಕು ಅನ್ನೋದು ಹೇಳ್ಕೊಡ್ತಾ ಹೌದು ಮತ್ತೆ ನಿಮಗೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಎಸ್ ಸೊ ಹಾಗಾಗಿ ಅವ್ರು ತರುವಂಥ ಎಲ್ಲ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಸೇಲ್ಸ್ ಸ್ಟ್ರಾಟಜಿಗಳು ಹೇಗಿರುತ್ತೆ ಅಂದರೆ ಈ ಮಕ್ಕಳನ್ನ ಮತ್ತು ಕೆಲವೊಂದು ಮಹಿಳೆಯರು ಯಾರು ಕೆಲಸ ಮಾಡಲ್ಲ ಮಹಿಳೆಯರು ಇರ್ತಾರಲ್ಲ ಪಾಪ ಸಮಾಜದ ಬಗ್ಗೆ ಅಂಥ ಮಹಿಳೆಯರನ್ನ ಅಟ್ರ್ಯಾಕ್ಟ್ ಮಾಡುವಂಥ ಸ್ಟ್ರಾಟಜಿಗಳನ್ನ ಎಮೋಷನ್ಸ್ಗಳನ್ನ ಆ್ಯಡ್ ಮಾಡಿ ಇವತ್ತು ನಾವು ಅಡ್ವರ್ಟೈಸ್ಮೆಂಟ್ ಇವತ್ತು ಮೊದಲಲ್ಲಿ ನಾವು ಮಾರ್ಕೆಟಲ್ಲಿ ಹೋದರೆ ದುಡ್ಡು ಖರ್ಚು ಮಾಡ್ತಾಯಿದ್ವಿ ಅಂತಂತ್ವಿ ಹಾಗೆ ಇವತ್ತು ಮೊಬೈಲಲ್ಲಿ ಕೂತ್ಕೊಂಡು ನೀವು ಖರ್ಚುಗಾರರಾಗ್ಬೋದು ಹೌದು ಯಾಕಂದ್ರೆ ಇವತ್ತು ಹೊಸ ಹೊಸ ಇ ಕಾಮರ್ಸ್ ಆ್ಯಪ್ಗಳೇನಿದೆ ನಿಮಗೆ ಒಂದು ಬಿಗ್ ಸೇಲ್ಸ್ ಅಂತ ಹಾಕೊಂಡ್ಬಿಡ್ತಾರೆ ಅದರಲ್ಲಿ ಏನೋ ನಿಮಗೆ ಬೇಡದೇ ಇರುವಂಥ ಡಿಸ್ಕೌಂಟಲ್ಲಿ ಕೊಟ್ಬಿಟ್ಟು ನಿಮ್ಮನಿಗೆ ಒಂದು ವಸ್ತು ತೆಗೆದುಕೊಳ್ಳೋ ಬಗ್ಗೆ ನಾಲ್ಕು ವಸ್ತುಗಳು ಇವತ್ತು ನಿಮ್ಮ ಮನೆಯಲ್ಲಿ ಸೇರ್ಕೊಂಡಿದೆ ಅಂದರೆ ಖರ್ಚು ಮಾಡೋದ್ರ ಬಗ್ಗೆ ಒಂದು ಕಾನ್ಷಿಯಸ್ನೆಸ್ ತರೋದು ಜವಾಬ್ದಾರಿ ನಾವು ತೊಗೊಂಡು ಬಂದರೆ ಫಸ್ಟು ನಾವು ಖರ್ಚು ಮಾಡೋದನ್ನ ನಾವು ಕಾನ್ಶಿಯಸ್ನ ತೊಗೊಂಡ್ರೆ ಉಳಿಸುವಂಥ ಒಂದು ನಮ್ಮಲ್ಲಿ ಹ್ಯಾಬಿಟ್ ಬೆಳೆಯುತ್ತೆ ಹಣ ಉಳಿದ್ರ ತಾನೇ ನಾವು ನೀವು ಅಂದರೆ ಉಳು ಬೆಳೆಸೋಕ್ಕಾಗೋದು ಹಣನೇ ಉಳಿಸಿಲ್ಲ ಅಂದರೆ ಬೆಳೆಸುವಂಥ ಪ್ರಶ್ನೆಯೂ ಬರಲ್ಲ ಹಾಗಾಗಿ ಖರ್ಚು ಕಂಟ್ರೋಲ್ ಮಾಡಿದರೆ ಫಸ್ಟು ನಿಮ್ಮ ಲೈಫಲ್ಲಿ ಆಗುವಂಥ ಒಂದು ಬದಲಾವಣೆ ಅಂದರೆ ನೀವು ಸಾಲುಗಾರ ಆಗೋದು ತಪ್ಪುತ್ತೆ ಕರೆಕ್ಟ್ ಅದು ಮೊದಲನೇ ಹೆಜ್ಜೆ ಒಂದು ಸಲ ನೀವು ಸಾಲುಗಾರ ಆಗದೇ ಇದ್ದರೆ ಉಳಿಸುವಂಥ ಒಂದು ಹ್ಯಾಬಿಟ್ ಬರುತ್ತೆ ಉಳಿಸೋದ್ರಿಂದ ಬೆಳೆಸುವಂಥದ್ದು ಆಟೋಮೆಟಿಕ್ಕಾಗಿ ಅದು ಆ್ಯಡ್ ಆಗ್ತದೆ ಈಗ ನಾವು ಇದು ಅರಿವಾಯಿತು ಈಗ ನಮ್ಮಲ್ಲಿ ಲಿಟ್ರಸಿ ಅಂತ ಬಂದರೆ ಸಾಕ್ಷರತೆ ಈ ಆರ್ಥಿಕ ಸಾಕ್ಷರತೆ ಅಂದರೆ ಏನು ಆರ್ಥಿಕ ಸಾಕ್ಷರತೆ ಅನ್ನೋದು ಒಂದು ಸಿಂಪಲ್ಲಾಗಿ ಹೇಳಬೇಕಂತಂದರೆ ಇದಕ್ಕೆ ಯಾವುದೇ ಥರ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ ಹೌದು ಈಗ ನಾವು ನಾರ್ಮಲ್ ಸರ್ಟಿಫೈಡ್ ಅಲ್ಲ ಏನು ಬೇಕಾಗಿಲ್ಲ ಓಕೆಪ್ಪ ಇದು ನನಗೆ ಇದನ್ನು ತೊಗೊಂಡ್ಬಿಟ್ರೆ ನಾನು ಆರ್ಥಿಕ ಸಾಕ್ಷರತೆ ಅನ್ನೋದಲ್ಲ ಆರ್ಥಿಕ ಸಾಕ್ಷರತೆ ಅನ್ನೋದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂತಂದರೆ ನನ್ನ ಒಂದು ಬರುವಂಥ ಒಂದು ಆದಾಯ ಖರ್ಚಿಗಿಂತ ಜಾಸ್ತಿ ಇರಬೇಕು ಅಥವಾ ನಾನು ಖರ್ಚು ಮಾಡೋ ಹಣ ನನ್ನ ಆದಾಯಕ್ಕಿಂತ ಕಡಿಮೆ ಇರಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇದೆಯಲ್ಲ ಇದು ಆರ್ಥಿಕ ಸಾಕ್ಷರತೆ ಇಷ್ಟೇ ಇದು ಹೌದು ಎರಡನೇದು ನನಗೆ ಇರುವಂಥ ನೆಸೆಸಿಟಿಗಳು ನಿಮಗಿರುವಂಥ ನೆಸೆಸಿಟಿಗಳು ಒಂದೇ ಅಲ್ಲ ಅಲ್ಲ ಸಾಮೂಹಿಕ ಅಲ್ಲ ಇದು ಸಾಮೂಹಿಕ ಅಲ್ಲ ಇದು ಇಟ್ಸ್ 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 ಕಾಲ್ಡ್ ಪರ್ಸ್ನಲ್ ಫೈನಾನ್ಸ್ ಅಂತ ಅದಕ್ಕೆ ಹೇಳೋದು ಇದಕ್ಕೆ ಪರ್ಸ್ನಲ್ ಫೈನಾನ್ಸ್ ಅಂದ್ರೇನು ಇವತ್ತು ನೋಡಿ ಇವತ್ತು ನಮ್ಮ ದೇಶದಲ್ಲಿ ಒಂದು ರೂಪಾಯಿ ಪೆಟ್ರೋಲ್ರ ಬೆಲೆ ಜಾಸ್ತಿ ಆದ ತಕ್ಷಣವೇ ಸುಮಾರು ಇವತ್ತು ಮೀಡಿಯಾಗಳಲ್ಲಿ ಬರುತ್ತೆ ಪೆಟ್ರೋಲ್ ಬೆಲೆ ಒಂದು ರೂಪಾಯಿ ಜಾಸ್ತಿ ಅಂತ ಎಷ್ಟೊಂದು ಸಲ ನೋಡಿದ್ದೀನಿ ಆ ಒಂದು ರೂಪಾಯಿ ಜಾಸ್ತಿ ಆಗ್ತದ ನಾಳೆಯಿಂದ ಹನ್ನೆರಡು ಗಂಟೆ ಅಂದ ತಕ್ಷಣ ಹತ್ತು ಗಂಟೆಗೆ ರಾತ್ರಿ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಪೆಟ್ರೋಲ್ ಹಾಕಿ ಒಂದು ಉಳಿಸಕ್ಕೆ ಆ ಲಾಜಿಕ್ ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾಕಂದ್ರೆ ಜೀವನದಲ್ಲಿ ಹಾಂ ಇದೇ ಜನ ಆ ಒಂದು ರೂಪಾಯಿ ಉಳಿಸೋಕೆ ಯೋಚನೆ ಮಾಡುವ ರೀತಿನಲ್ಲಿ ಬೇರೆ ಕಡೆ ಎಲ್ಲೆಲ್ಲಿ ಇವರು ಯೋಚನೆ ಮಾಡದೆ ದುಡ್ನ ವ್ಯತ್ಯಯ ಮಾಡ್ತಾ ಇದಾರೆ ಅಥವಾ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಜ್ಞಾನ ಇಲ್ಲ ಇದು ಆರ್ಥಿಕ ಸಾಕ್ಷರತೆ ಅಂದರೆ ಕ್ರೌಡ್ ಮೆಂಟಾಲಿಟಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಬೇರೆಯವ್ರ ಕಾರ್ ತೊಗೊಳ್ತಿದ್ರೆ ನಾನು ಕಾರ್ ತೊಗೋಬೇಕು ಬೇರೆಯವ್ರ ಮನೆ ತೊಗೊ ಅಂದರೆ ಅವ್ರು ಬೇರೆಯವ್ರು ಹೇಗೆ ತಗೊಂಡಿದ್ದಾರೆ ಯಾವ ರೀತಿಯಿಂದ ಮಾಡಿದ್ದಾರೆ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಅವ್ರು ಮಾಡಿದರೆ ನಾವು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೋದಾಗ ಆ ದೃಷ್ಟಿ ನಮಗೆ ಆರ್ಥಿಕದಿಂದ ಹಿಂದೆ ತಗೊಳುತ್ತೆ ಆರ್ಥಿಕ ಸಾಕ್ಷರತೆ ಅಂದ್ರೂ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ವ್ಯಕ್ತಿಗತವಾಗಿ ನನ್ನ ಸಮಾಜ ನನ್ನ ಒಂದು ಕುಟುಂಬಕ್ಕೆ ನನಗೆ ಯಾವುದು ಇಂಪಾರ್ಟೆಂಟ್ ಇದೆ ಅನ್ನೋದು ಯೋಚನೆ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಇದೆ ನಾನು ಇನ್ನೊಂದು ಕಡೆ ನೋಡಿದ್ದೇನೆ ಇವತ್ತು ಸಮಾಜದಲ್ಲಿ ನಾನು ಕೆಲವೊಂದು ಸರಿ ಹೋಗ್ತಾ ಇರ್ಬೇಕಾದ್ರೆ ದೊಡ್ಡ 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 ಬಂಗ್ಲೆಗಳನ್ನ ನೋಡ್ತಾ ಇರ್ತೀನಿ ಆ ಬಂಗ್ಲೆಗಳು ನೋಡಿದಾಗ ಆ ಮನೆಯಲ್ಲಿರೋ ಜನಗಳು ಯಾರು ಅಂತ ನೋಡಿದಾಗ ಅದರಲ್ಲಿ ಹಾರ್ಡ್ಲಿ ಒಬ್ಬರು ಇಬ್ಬರು ಜನಗಳು ಮಾತ್ರ ವಾಸ ಮಾಡ್ತಾ ಇರ್ತಾರೆ ಅದನ್ನು ಒಂದು ಸಮಾಜದ ದೃಷ್ಟಿಯಲ್ಲಿ ನಾನು ದೊಡ್ಡವನಾಗಿ ಅಂತ ಮಾ ದೃಷ್ಟಿಯಿಂದ ಹನ್ನೆರಡು ಬೆಡ್ರೂಮ್ ಮನೆ ಕಟ್ಟ ಕಟ್ಸಿದ್ದಾರೆ ಆದರೆ ಮಜಾ ಏನಂದರೆ ಇದರಲ್ಲಿ ಒಂದು ತುಂಬ ಒಂದು ಒಂದು ತಮಾಷೆ ಏನಂದರೆ ಆ ಒಂದು ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಆ ವ್ಯಕ್ತಿ ಏನೆಲ್ಲ ಏನು ಮಿಸ್ಟೇಕ್ಸ್ಗಳು ಸರ್ಕಸ್ಗಳು ಅನ್ನೋದು ಆ್ಯಕ್ಚುಲಿ ಅವ್ನು ಮನೆ ಇಲ್ದಾಗ ಆರಾಮಾಗಿರ್ತಾನೆ ಮನೆ ಕಟ್ಸಾದ್ಮೇಲೆ ಅವನು ಇವತ್ತು ಆರ್ಥಿಕ ಒಂದು ಏನೋ ಒಂದು ಸ್ಟ್ರೆಸ್ಗೆ ಹೋಗಿಬಿಟ್ಟಿದ್ದಾನೆ ಆಲ್ರೆಡಿ ಒಂದು ಅದಕ್ಕೆ ಏನೋ ಅಂಥ ಪರಿಸ್ಥಿತಿಗಳ್ ನಾವು ನೋಡ್ತಾ ಇದೀವಿ ಹಾಗಾಗಿ ನನ್ನ ಉದ್ದೇಶ ಅಷ್ಟೇ ಆರ್ಥಿಕ ಸಾಕ್ಷರತೆ ಅನ್ನೋದು ನಿಮಗೆ ಇಂಡಿವಿಜುವಲ್ ಆಗಿರುವಂಥದ್ದು ನಿಮಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಮನೋಭಾವಕ್ಕೆ ಯಾವ ರೀತಿ ನೀವು ಬದುಕಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ಸಾಕ್ಷರತೆ ಇಲ್ಲಿಯವರೆಗೆ ಹಣ ಗಳಿಸುವುದು ಹೇಗೆ ಸರಣಿಯ ನಾಲ್ಕನೇ ಕಂತಿನ ಬಹಳ ಮುಖ್ಯವಾದಂಥ ಮಾತುಕತೆಗಳನ್ನು ಕೇಳಿದ್ರಿ ಇಲ್ಲಿ ನಮಗೆ ಅನಿಸೋದು ಅಥವಾ ನೀವು ಕೇಳಿದಾಗ ನಿಮಗೆ ಅನಿಸಿರೋದು ಪ್ರಾಯಶಃ ಒಂದು ಅಂತ ಅಂದ್ಕೊಳ್ತೇನೆ ನಾನು ನಮ್ಮ ಇಡೀ ಬದುಕನ್ನು ಆಧ್ಯಾತ್ಮದ ಹೆಸರಿನಲ್ಲಿ ನಂಬಿಕೆಯ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ನಾವು ಎಷ್ಟು ಸುಂದರವಾಗಿ ಕಟ್ಕೊಂಡು ಬರ್ತಾಯಿದ್ದೆವು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯ ಒಂದು ಪ್ರಜ್ಞೆ ಮತ್ತು ಅರಿವನ್ನು ಮೂಡಿಸ್ತಾ ಇದ್ದೆವು ಅನ್ನುವುದನ್ನು ನೋಡ್ಕೊಳ್ತಾ ಇವತ್ತು ಆ ಪ್ರಜ್ಞೆ ಮತ್ತು ಅರಿವು ಎಷ್ಟು ಶಿಥಿಲಗೊಂಡಿದೆ ನಮ್ಮ ಮಕ್ಕಳು ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ಅರಿವು ಮತ್ತು ಪ್ರಜ್ಞೆಯನ್ನು ಹೊಂದದೇ ಇಲ್ಲ ಹೊಂದದೇ ಇದ್ದಾಗ ಏನು ಅನಾಹುತ ಆಗುತ್ತೆ ಮಕ್ಕಳಿಗೆ ನಾವು ಆರ್ಥಿಕವಾದಂಥ ಪ್ರಜ್ಞೆಯನ್ನು ಕಲಿಸುವುದು ಎಷ್ಟು ಮುಖ್ಯ ಹಣದ ಬಗ್ಗೆ ನಮಗೆ ಗೌರವ ಮತ್ತು ಪ್ರೀತಿ ಕಾಳಜಿ ನಾವು ಮಕ್ಕಳ ಬಾಲ್ಯದಿಂದಲೇ ಅದನ್ನು ಹೇಗೆ ಕಲಿಸ್ತಾ ಇದ್ದೆವು ಆ ಕಲಿಕೆ ಇವತ್ತು ಹೇಗೆ ಮಾಯ ಆಗಿದೆ ನಮ್ಮ ಶಿಕ್ಷಣದಲ್ಲಿ ಬಹಳ ಮುಖ್ಯವಾದಂಥದ್ದು ಆರ್ಥಿಕ ಭದ್ರತೆ ಇಲ್ಲದೆ ಇದ್ದರೆ ನಿಮಗೆ ಆರೋಗ್ಯದ ಭದ್ರತೆ ಇರುವುದಿಲ್ಲ ಆಯುಷ್ಯದ ಭದ್ರತೆ ಇರುವುದಿಲ್ಲ ಆತ್ಮವಿಶ್ವಾಸವೂ ಇರುವುದಿಲ್ಲ ಹಣ ಗಳಿಸುವುದು ಹೇಗೆ ಅನ್ನೋದರ ಅರ್ಥ ಏನಕ್ಕೇನು ಹಣ ಗಳಿಸುವುದಲ್ಲ ಗಳಿಸಿದ ಹಣವನ್ನು ದುಡಿದ ಹಣವನ್ನು ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸುವುದು ಹೇಗೆ ಅದನ್ನು ಶರಣ ಸಿ ಪಾಟೀಲ್ ಅವರು ಬಹಳ ಕರಾರುವಕ್ಕಾಗಿ ವೈಜ್ಞಾನಿಕವಾಗಿ ಬದುಕಿನ ಅನುಭವದ ಮೂಲಕ ಮತ್ತು ಸಂಶೋಧನಾ ಸತ್ಯಗಳ ಮೂಲಕ ಅವರು ಕಣ್ಣೆದುರು ಇಡ್ತಾ ಇದ್ದಾರೆ ನಾವಿಲ್ಲಿಂದ ಕಲಿಬೇಕಾದಿಷ್ಟೇ ಮಕ್ಕಳಿಗೆ ನಾವು ಕಷ್ಟದಲ್ಲಿದ್ದೆವು ನಾವು ಕಷ್ಟಪಟ್ಟೆವು ಹೊಟ್ಟೆಗಿಲ್ದೇನೆ ಬದುಕಿದ್ದೇವೆ ಆ ಕಾರಣಕ್ಕಾಗಿ ಮಕ್ಕಳಿಗೆ ಕೇಳಿದ್ದನ್ನು ಕೊಡೋಣ ಏನು ಬೇಕಾದರೂ ಕೊಡೋಣ ಅನ್ನುವಂಥ ನಮ್ಮ ಮನೋಭಾವ ಇದೆಯಲ್ಲ ನಾವೇ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾ ಹಾಳು ಮಾಡ್ತಾ ಇದ್ದೇವೆ ಅನ್ನುವ ಸತ್ಯವನ್ನು ಶರಣ್ ಸಿ ಪಾಟೀಲ್ ಅವರು ಅತ್ಯಂತ ಮನನೀಯವಾಗಿ ಹೇಳಿದರು ಅಂತ ನಾನು ಭಾವಿಸ್ತೇನೆ ಹಣ ಮಾಡುವ ದಾರಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಹುಡುಕೊಂಡು ಮಾಡುವುದು ಬೇರೆ ಆದರೆ ಸತ್ಯದ ದಾರಿಯಲ್ಲಿ ನಿಯತ್ತಿನ ದಾರಿಯಲ್ಲಿ ಶ್ರಮದ ದಾರಿಯಲ್ಲಿ ನಮ್ಮ ಹಣವನ್ನು ನಾವೇ ಹೇಗೆ ಹಣದಿಂದ ಹಣವನ್ನು ಮಾಡಿ ಭವಿಷ್ಯವನ್ನು ಹೇಗೆ ಮತ್ತು ಮಕ್ಕಳಿಂದಲೇ ಹಣದ ಬಗ್ಗೆ ರೊಕ್ಕದ ಬಗ್ಗೆ ನಾವು ಪ್ರೀತಿಯನ್ನು ಗೌರವವನ್ನು ಕಾಳಜಿಯನ್ನು ಅರಿವನ್ನು ಪ್ರಜ್ಞೆಯನ್ನು ಮೂಡಿಸ್ತಾ ಹೋದರೆ ಅದು ಬದುಕು ಎಷ್ಟು ಸುಂದರವಾಗುತ್ತೆ ಮತ್ತು ಬದುಕಿನ ನಿಜವಾದಂಥ ನೆಲೆಗಟ್ಟು ಅಲ್ಲಿಂದನೇ ಹೇಗೆ ಆರಂಭ ಆಗಬೇಕು ಅನ್ನೋದನ್ನು ಬಹಳ ಶುದ್ಧವಾಗಿ ಹೇಳಿದರು ಮುಂದಿನ ಕಂತಲ್ಲಿ ಇದೇ ರೀತಿ ಬೇರೆ ಬೇರೆ ರೀತಿಯ ವಿಧಿವಿಧಾನಗಳ ಮೂಲಕ ನಮ್ಮ ಹಣವನ್ನು ನಾವು ಸುರಕ್ಷಿತವಾಗಿಟ್ಕೊಳ್ಳೋದು ಹಣದಿಂದ ಹಣವನ್ನು ಗಳಿಸೋದು ಮತ್ತು ಆರ್ಥಿಕವಾದಂಥ ಒಂದು ವ್ಯವಸ್ಥೆಯನ್ನು ಬದುಕಿನ ಉದ್ದಕ್ಕೂ ನಾವಿದ್ದಾಗಲೂ ಇಲ್ಲದಾಗಲೂ ಗಟ್ಟಿಗೊಳಿಸುವುದು ಹೇಗೆ ಅನ್ನೋದನ್ನು ನಿರಂತರವಾಗಿ ನಿಮಗೆ ಅದರ ಮಾರ್ಗದರ್ಶನವನ್ನು ಶರಣ್ ಸಿ ಪಾಟೀಲ್ ಅವರು ಇನ್ಸ್ಪೈರ್ ಇಂಡಿಯಾದ ನೆಲೆಯಲ್ಲಿ ಮಾಡ್ತಾರೆ ಅದನ್ನು ನೀವು ನಿರಂತರವಾಗಿ ಕೇಳ್ತಾ ಕೇಳ್ತಾ ನಿಮ್ಮ ಬದುಕಿನ ಭದ್ರತೆಯನ್ನು ನೀವು ಮಾಡ್ಕೊಳ್ತೀರಿ ಅನ್ನುವ ಭರವಸೆಯಲ್ಲಿ ಈ ಸರಣಿಯನ್ನು ನಾನು ಆರಂಭಿಸಿದ್ದೇನೆ ಇದರಲ್ಲಿ ಅವರ ಫೋನ್ ನಂಬರ್ ಇದೆ ಮತ್ತು ಮೇಲ್ ಐ ಇದೆ ಅವರನ್ನು ಎಷ್ಟೊತ್ತಿಗೂ ನೀವು ಸಂಪರ್ಕಿಸ್ಬೋದು ಸಂಪರ್ಕಿಸಿ ಅವರ ಮೂಲಕ ಸಲಹೆಗಳನ್ನು ತೆಗೆದುಕೊಂಡು ನೀವು ನಾವು ಎಲ್ಲರೂ ಒಂದು ಬದುಕನ್ನು ಆರ್ಥಿಕ ಭದ್ರತೆಯತ್ತ ಶಕ್ತಿಯತ್ತ ಸ್ವಾವಲಂಬನೆಯತ್ತ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ